ಮೂರ್ನಾಲ್ಕು ದಿನಗಳಿಂದ ಸುರಿಯುತ್ತಿರುವ ಭಾರಿ ಮಳೆಗೆ ಮಸ್ಕಿ ತಾಲೂಕಿನ ಹಿರೇದಿನಿ, ಸುಂಕನೂರು, ಹಿರೇದಿನಿ ಕ್ಯಾಂಪ್, ಮಲದ ಗುಡ್ಡ ಸೇರಿದಂತೆ ವಿವಿಧ ಹಳ್ಳಿಗಳ ಸಾವಿರಾರು ಎಕರೆ ಜಮೀನಿನಲ್ಲಿ ಬೆಳೆದಿದ್ದ ಭತ್ತದ ಬೆಳೆ ಸಂಪೂರ್ಣ ನೆಲಕ್ಕೆ ಬಿದ್ದು ಕೈಗೆ ಬಂದ ತುತ್ತು ಬಾಯಿಗೆ ಬಂದಂತಾಗಿದೆ. ಸಾಲದೆಂಬಂತೆ ಭತ್ತ ತನೆಯುರಿದು ಕಾಳಾಗುತ್ತಿದೆ. ಈಗ ವೈರಸ್ ರೋಗ ವಕರಿಸಿ ಬೆಳೆ ಸುಟ್ಟಂತಾಗಿ ಒಣಗಿ ಹೋಗುತ್ತಿದೆ. ಲಕ್ಷಾಂತರ ರೂಪಾಯಿ ಸಾಲ ಮಾಡಿ ಬೆಳೆ ಬೆಳೆದಿರುವ ರೈತ ಆಕಾಶವೇ ತಲೆ ಮೇಲೆ ಬಿದ್ದಂತಾಗಿ ಚಿಂತಾಕ್ರಾಂತನಾಗಿ ಸರ್ಕಾರದ ಮೊರೆ ಹೋಗಿದ್ದಾರೆ. ಕೂಡಲೇ ಸರ್ಕಾರ ರೈತರ ನೆರವಿಗೆ ಧಾವಿಸಿ ಬೆಳೆ ಹಾನಿ ಸಮೀಕ್ಷೆ ಮಾಡಿಸಿ ಸೂಕ್ತ ಪರಿಹಾರ ನೀಡಿ ರೈತರ ಬದುಕಿಗೆ ಆಸರೆಯಾಗಬೇಕೆಂದು ಮಸ್ಕಿ ತಾಲೂಕಾ ಸಿಪಿಐಎಂಎಲ್ ಪಕ್ಷದ ಕಾರ್ಯದರ್ಶಿ ಹುಚ್ಚುರೆಡ್ಡಿ ಹಿರೇದಿನಿ ಮನವಿ ಮಾಡಿದ್ದಾರೆ. ಏನು ಇಟ್ಟಂತೇನೋ ಮಾತಾಡಿರ್ತಕ್ಕಂಥ ರೈತ ತನ್ನ ಸಂಕಷ್ಟಗಳನ್ನು ಹೇಳ್ತಾ ಹೋದ. ಈಗ ಒಂದು ಎಕರೆಗೆ ಲೀಜಿನ ಗುತ್ತಿಗೆ ಆಧಾರದ ಮೇಲೆ ಮಾಡಿದರೆ ಒಂದು ಎಕರೆಗೆ 20 ಚೀಲದವರೆಗೆ ಒಬ್ಬ ರೈತ ಮಾಡ್ತಾನೆ. ಒಂದು ಎಕರೆಗೆ 30-40 ಸಾವಿರ ರೂಪಾಯಿ ತಗಲುವುದರಿಂದ ಅದರಲ್ಲಿರ್ತಕ್ಕಂಥ ಯಾವುದೇ ಆದ ಲಾಭವನ್ನು ಬರೋದಿಲ್ಲ. ಒಂದು ಎಣ್ಣಿನ ಕೀಟನಾಶಕದ ಬೆಲೆ ಒಬ್ಬ ರೈತನಿಗೆ ಒಂದು ನೆಲ್ಲು ಮಾರಿದ್ರೆ ಸಿಗ್ತಾ ಇಲ್ಲ. ಇದಕ್ಕೆ ಕೂಡಲೇ ಸರ್ಕಾರ ಎಚ್ಚೆತ್ತಿಕೋಬೇಕು. ಕೋವಿಡ್ನಿಂದ ನಿಲ್ಲುತ್ತಿರ್ತಕ್ಕಂಥ ರೈತ 2 ವರ್ಷದಿಂದ ಅದೇ ಒಂದು ಸಂಕಷ್ಟದಲ್ಲಿದ್ದಾನೆ. ಮತ್ತು ಈಗ ಆದಂಥ ಡೆಂಗಿ ಮತ್ತು ಇಂಥ ಮುಂತಾದ ರೋಗ ರುಜಿನಗಳು ಬರೋದರಿಂದ ತನ್ನ ಫ್ಯಾಮಿಲಿಯನ್ನು ಸಾಕಲು ಅಷ್ಟು ಸಂಕಷ್ಟ ಆಗ್ತಾ ಇದೆ. ಅಂಥ ಕಾಲದಲ್ಲಿ ಇದು ದುಂಡಾಣ ರೋಗ ಬರೋದರಿಂದ ಮಳೆಯ ಅನಾಕಾಲಿಕ ಮಳೆ ಬರೋದರಿಂದ ಬಿದ್ದು ಆ ಬಿದ್ದಗೆದ್ದಂಥ ಭತ್ತವನ್ನು ಮತ್ತೆ ನಾಶವಾಗಿ ಹೋಗ್ತಾ ಇದೆ. ಇದಕ್ಕೆ ಕೂಡಲೇ ಜಿಲ್ಲಾಧಿಕಾರಿಗಳು ಸೂಕ್ತವಾದ ಸಮೀಕ್ಷೆ ನಡೆಸಬೇಕು. ಈಗ ತಾನೇ ಭತ್ತ ತೆನೆ ಹಿಡಿದು ಕಾಳುಗಳಾಗುವ ಹಂತಕ್ಕೆ ಬಂದಿದೆ. ದುಂಡು ವೈರಸ್ ರೋಗಕ್ಕೆ ತುತ್ತಾಗಿದೆ. ಈಗ ಅದು ಕಾಳುಗಳಾಗಲು ಬಿಡುವುದಿಲ್ಲ. ಜೊತೆಗೆ ಜಡಿ ಮಳೆಗೆ ಭತ್ತ ನೆಲಕ್ಕೆ ಬಿದ್ದು ಹಾಳಾಗುತ್ತಿದೆ. ಲಕ್ಷಾಂತರ ರೂಪಾಯಿ ಸಾಲ ಮಾಡಿ ಗೊಬ್ಬರ ಕೀಟನಾಶಕ ಹಾಕಿದ್ದೇವೆ. ಈಗ ಕೈಗೆ ಬಂದ ತುತ್ತು ಬಾಯಿಗೆ ಬಾರದಂತಾಗಿದೆ. ಸಾಲ ಹೇಗೆ ತೀರಿಸಬೇಕೆಂಬ ಚಿಂತೆ ಜೀವ ಹಿಂಡುತ್ತಿದೆ. ಸರ್ಕಾರ ಇದರ ಬಗ್ಗೆ ಪರಿಶೀಲನೆ ಮಾಡಿ ಪರಿಹಾರ ನೀಡಬೇಕೆಂದು ಮನವಿ ಮಾಡಿಕೊಂಡರು. ಈ ರೀತಿ ದುಂಡಾಣ ರೋಗ ಬಂದ್ರಪ್ಪ ಅಂತಂದ್ರೆ ಅವನು ಬೆಳೆದಂತ ಬೆಳೆಗೆ ಸರಿಯಾದ ಬೆಲೆಯೂ ಇಲ್ಲ. ಅವನ ಪರಿಸ್ಥಿತಿ ಏನಾಗಿದೆ ಎಂಬುದು ಸ್ವಲ್ಪ ವಿಚಾರ ಮಾಡಿ ಮೇಲಾಧಿಕಾರಿಗಳು ಈ ಸರ್ಕಾರ ಈ ಭತ್ತಕ್ಕೆ ನಿಗದಿತವಾದ ಒಂದು ಬೆಲೆ ಮಾಡಬೇಕು. ನಾವು ಬೆಳೆದಂಥ ಬೆಲೆಗೆ ಬೆಲೆನೇ ಇಲ್ಲ. ಒಂದು ಚೀಲ ಗೊಬ್ಬರ 1350-1400 ರೂಪಾಯಿ ಒಂದು ಚೀಲ ಗೊಬ್ಬರ. ಕನಿಷ್ಠ ಒಂದು 10 ಚೀಲ ಒಂದು ಎಕರೆಗೆ ಹಾಕ್ತೀವಿ, ಕನಿಷ್ಠ 30,000 ರೂಪಾಯಿ ಮೇಲೆ ಖರ್ಚು ಬರುತ್ತೆ. 30-38,000 ರೂಪಾಯಿ ಖರ್ಚು ಬರುತ್ತೆ. ಈಗ ದುಂಡಾಣ ರೋಗ ಬಂದ ಕಸಿ ಇಳುವರಿಯಲ್ಲಿ ಒಂದು 10% ಕುಂಠಿತ ಆಗುತ್ತೆ. ಆಮೇಲೆ ಲೇಬರ್ ಚಾರ್ಜ್ ಜಾಸ್ತಿ ಆಗಿದೆ, ಕಂಡಾಪಟ್ಟಿ ಖರ್ಚು ಬಂದು ಈ ನಾವು ಬೆಳೆದಂಥ ಬೆಳೆಗೆ ನಾವು ಗೊಬ್ಬರದ ರೇಟಿಗೆ ಆ ನೆಲ್ಲು 900 ರೂಪಾಯಿ 75 ಕೆಜಿ ಕೊಟ್ರಪ್ಪ ಅಂದರೆ 1,000 ರೂಪಾಯಿ ಚೀಲ ನೆಲ್ಲು ಮಾಡ್ತಾರೆ. ಅದಕ್ಕೆಲ್ಲ ಕೆಜಿ ಮುರಿದ್ರೆ 800-900 ರೂಪಾಯಿ ಒಂದು ಚೀಲ ನೆಲ್ಲು ಬಿಡುತ್ತೆ. ಅವನು ಮಾಡಿದಂಥ ಹಾಕಿದ ಬಂಡವಾಳಕ್ಕೆ ಕಡಿಮೆ ಆಗುತ್ತೆ ಖರ್ಚು. ಅದು ಅವನು ಬದುಕೋದು ಹೆಂಗೆ, ಅವನ ಸ್ಥಿತಿ ಏನಾಗಿದೆಯಪ್ಪ ಅಂತಂದರೆ ಇದನ್ನು ಯಾರೂ ಅರ್ಥ ಮಾಡಿಕೊಳ್ತಾ ಇಲ್ಲ. ಒಟ್ಟ ಈ ರೀತಿ ಆಗೋದ್ರಿಂದ ರೈತ ಆತ್ಮಹತ್ಯೆಗೆ ಶರಣಾಗಂಥ ಪರಿಸ್ಥಿತಿ ಬಂದಿದೆ. ಮೇಲಾಗಿ ಈ ವಾತಾವರಣ ವೈಪರೀತ್ಯ, ಆಮೇಲೆ ದ್ವಾಮೆ ಕಾಟ, ಎಷ್ಟೆಲ್ಲ ಖರ್ಚಿದ್ರೂ ರೈತ ಹೆಂಗೆ ಜೀವನ ಮಾಡೋದು ಇದನ್ನು ಯಾರು ಅರ್ಥ ಮಾಡ್ತಾ ಇಲ್ಲ. ದಯವಿಟ್ಟು ಎಲ್ಲ ಸರ್ಕಾರಕ್ಕೆ ನಾವು ಮನವಿ ಮಾಡಿಕೊಳ್ಳೋದು ಏನಪ್ಪ ಅಂತಂದರೆ ರೈತನ ಸ್ಥಿತಿ ಭಾಳ ದುಸ್ಥಿತವಾಗಿದೆ. ಅವನ ಪರಿಸ್ಥಿತಿ, ಅವನ ಜೀವನ ಏನು ಅಂಬೋದು ಯಾರಿಗೆ ದೇವರೇ ಬಲ್ಲ. ಅವನ ಜೀವನ ಈ ಮೇಲೆ ಈ ಬೆಳೆದ ಮೇಲೆ ಈ ಮಳೆ ಪಳಿ ಬಂದು ಬೆಳೆ ಕೈಗತ್ತಂಬೋದನ್ನು ಗ್ಯಾರಂಟಿ ಇಲ್ಲ. ಅದು ಇಂಥ ಸ್ಥಿತಿಗೆ ದಯವಿಟ್ಟು ಸರ್ಕಾರಗಳು ಅವನ ನೆರವಿಗೆ ಬರಬೇಕು. ಅವನ ಕುಟುಂಬದ ನಿರ್ವಹಣೆಗೆ ಖರ್ಚಿಗೆ ಸರಿಯಾಗದೇ ಇಲ್ಲ. ಅವನು ಮಾಡಿದಂಥ ಕೆಲಸ ಅವನು ದುಡಿದಿದ್ದೆಲ್ಲ ವ್ಯರ್ಥ ಆಗಕತ್ತಿದೆ. ದಯವಿಟ್ಟು ತಾವು ಗೌರ್ಮೆಂಟ್ ತಮ್ಮ ರೈತನ ನೆರವಿಗೆ ಬಂದು ಅವನು ಮಾಡಿದಂಥ ಬೆಳೆಗೆ ಒಂದು ಏನೋ ಪ್ರಾಡಕ್ಟ್ ಮಾಡಿದ್ರಪ್ಪ ಅಂತಂದರೆ ಡಬಲ್ ಆಗಿ ಲಾಭ ಬಂದರೆ ಅವನಿಗೆ ಉಳಿತಾಯ ಐತೆ. ಅವನು ಹಾಕಿದಂಥ ಬಂಡವಾಳಕ್ಕೆ ಲಾಸ್ ಆದಟ್ನಾಗ ಅವನು ಮಾಡೋದು ಹೇಗೆ ರೈತ? ಏನು ರೈತ ಬೆಳೆಯೋದನ್ನೇ ಬಿಡ್ಬೇಕಾ? ಏನು ಮಾಡ್ಬೇಕಂಬುದು ತಿಳಿದಂಥ ಪರಿಸ್ಥಿತಿಗೆ ಚಿಂತಾಜನಕವಾಗಿದೆ. ಬೆಳೆ ಬೆಳೆದ್ರೆ ಒಂದು ಚಿಂತೆ, ಬೆಳೆ ಬೆಳೆದ್ರೆ ಒಂದು ಚಿಂತೆ, ಆಮೇಲೆ ರೋಗಗಳ ಕಾಟ, ಮಳೆ ಕಾಟ, ಅವನಿಗೆ ಆಗಿದಂಥ ಬಂಡವಾಳ, ಅವನು ಏನು ಜೀವನ ಏನು ಒಟ್ಟ ತಿಳಿದಂತೆ ಆಗಿ ಹೋಗಿದೆ. ದಯವಿಟ್ಟು ಇದನ್ನು ಅರ್ಥ ಮಾಡ್ಕೊಂಡು ನಾ ಬೆಳೆದಂಥ ಬೆಳೆಗೆ ಬೆಂಬಲ ಬೆಲೆ ಕೊಟ್ಟು ಕನಿಷ್ಠ 1,500 ಆದ್ರೂ ಒಂದು ಚೀಲ ಮಾರಿದ್ರಪ್ಪ ಅಂತಂದ್ರೆ ಅವನು ಹಾಕಿದ ಖರ್ಚಿಗೇನ ಸರಿ ಹೋದ್ರೆ ಅವನ ಜೀವನ ಸುಧಾರಿಸ್ತೈತೆ ಅಂತ ಒಂದು ನನ್ನ 2 ಮಾತು ಹೇಳಿ ನಾನು ಹಿರೇದಿನಿ ಬೀರಪ್ಪ ಬಲ್ಟಿಗೆ ಅಂತೇಳಿ ತಮ್ಮ ಮಾತಾಡಲು. ಕಾರಣ ಸರ್ಕಾರ
ಅನುದಾನದ ನೆರವಿಗೆ ದಾವಿಸಿ ಅವರ ಪ್ರಾಣ ಉಳಿಸುವುದೇ ಕಾದು ನೋಡಬೇಕಿದೆ. ಈ ಪರಿಸ್ಥಿತಿ ಕೇವಲ ಮಸ್ಕಿ ತಾಲೂಕಿನ ರೈತರ ದೃಷ್ಟಿಯಲ್ಲ, ರಾಯಚೂರು ಜಿಲ್ಲೆಯಾದಂತ ಇದೇ ಪರಿಸ್ಥಿತಿಯಾಗಿದೆ. ಸುರೇಶ್ ಮುರುಗಾನೂರು ಎಸ್ನೇಹಿತಿ.